ಹೇ, ಏನಾಯ್ತು? ನಿಧಾನ ಹೇಳ್ತೀನಿ. ಆಡುಗಳ ಮಧ್ಯೆ ಜಗಳ ತಂದಿಟ್ಬಿಟ್ಟು ಅದನ್ನ ಬೇಟೆ ಆಡೋದಕ್ಕೆ ಕಾಯ್ಕೊಂಡಿದ್ದ ಗುಳ್ಳೆನರಿ ಕಥೆನ ನಾನು ಕೇಳಿದ್ದೀನಿ. ಅವತ್ತು ಆ ಗುಳ್ಳೆನರಿ ಕಣ್ಣಿಗೆ ಒಂದು ಹುಮ್ಮಸ್ಸು ಕಾಣಿಸ್ತು, ದ್ರೋಹದ ಹುಮ್ಮಸ್ಸು. ಇವಾಗ ನಿನ್ನ ಕಣ್ಣಲ್ಲಿ ನನಗದು ಕಾಣಿಸ್ತಾ ಇದೆ. ಸ್ವಲ್ಪ ಹೊತ್ತಿಗೆ ಮುಂಚೆ ನೀನು ಹೇಳ್ದಂಗೆ ಯಾವ ಫ್ರೆಂಡ್ಶಿಪ್ಪಲ್ಲೋ ಯಾವ ಬಿಸ್ನೆಸ್ಸಲ್ಲೂ ದ್ರೋಹ ಇರಬಾರ್ದು ಕಣೋ. ಸಿಸಿಲಿ, ನೀನ್ ಹೇಳ್ತಿರೋದೆಲ್ಲ ನಾವಿಬ್ರು ಮೀಟ್ ಮಾಡಿ ಸ್ವಲ್ಪ ಟೈಮ್ ಆಗಿದ್ರು ಕೂಡ ನನ್ಗೆ ಸಕ್ರಿಯಗಿಂತ ತುಂಬಾ ಮುಖ್ಯ ನೀನೇ. ಯೋಚನೆ ಮಾಡೋದಕ್ಕೆ ಟೈಮ್ ಇಲ್ಲ. ಹಣನ ಇಲ್ಲಿಂದ ತಗೊಂಡು ಹೋಗ್ಲೇಬೇಕು. ಅದನ್ನ ಬಿಟ್ಟು ನಾವಿಲ್ಲೇ ಇದ್ರೆ ಅವನ್ ಖಂಡಿತ ನಮ್ಮನ್ನ ಜೀ ಸಹಿತ ಬಿಡೋದಿಲ್ಲ. ಅವನು ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಹೇಗ್ ಬೇಕಾದ್ರೂ ಮಾಡ್ತಾನೆ. ಒಬ್ಬ ಡೇರ್ ಡೆವಿಲ್ ಅವನೇ ಸಕ್ರಿಯ. ಬೇಗ ತೆಗಿ, ಡೋರ್ ಲಾಕ್ ಆಗಿದೆ. ಅರುಣ್, ಸೂರ್ಯ, ಇಲ್ಲಿಂದ ನಾವ್ ಹೇಗ್ ತಪ್ಪಿಸ್ಕೊಳ್ಳೋದು? ಬಾ. ಸಕ್ರಿಯ ಈಗಿಲ್ಲಿ ಬರ್ತಾನೆ. ಬರ್ಲಿ, ನಾನು ನೋಡ್ಕೊಳ್ತೀನಿ. ನಾವು ತಪ್ಪಿಸ್ಕೊಳ್ಳೋದು ಗೊತ್ತಾಗ್ಬಿಟ್ರೆ ಅದ್ ಬೇಡ. ಮತ್ತೆ ಹಗ್ಮಿ, ಕಮ್ ಆನ್. Uh-huh.
ಎಲ್ಲ ಮುಗ್ದೋಯ್ತು ಅಲ್ಲ. ಈಗ ಈಗ ಮುಗೀತು ಎಲ್ಲ. ಇಂಥ ಆಟನ ಯಾವಾಗ್ಲೂ ಆರಂಭ ಮಾಡೋದು ಮುಗಿಸೋದು ಈ ಸಕ್ರಿಯನೇ. ಯಾವ ಹಣೆ ಬರನೋ ದೇವ್ರೂ ಅಲ್ಲ. ಐ ಆಮ್ ದಿ ಮೋಸ್ಟ್ ಸಕ್ಸಸ್ಫುಲ್ ಗೇಮರ್.